ಹಾಕ್ಲಿ ಮಂದಿ 30-40 ವರ್ಷದ ರಾಜಕಾರಣ ಇದೆ ಬಹಳ ಒಂದು ನಾನ್ ಕರೆಕ್ಟ್ ಆಗಿ ಮತ್ತು ಯಾವುದೇ ರೀತಿ ಇದಿಲ್ಲದೆ ಕಪಿಚುಕ್ಕೆ ರಾಜಕಾರಣ ಮಾಡ್ಕೊಂಡು ಬಂದಿದ್ದೇನೆ ಏನಾಗದಿದ್ರೆ ಅವರು ಹೊರಗೆ ಹಾಕ್ತೀವಿ ಅದೇ ಇಲ್ಲಿ ಅವ್ರು ಹೇಳಿಲ್ಲ ಅದು ಇತಿಹಾಸ ಇಷ್ಟು ವರ್ಷ ಯಾಕೆ ಸುಮ್ಕೊಂಡಿದ್ರು ಈಗ ಯಾಕೆ ಇತಿಹಾಸ ಈಗ ಪ್ಯಾಲೇಸ್ ಹೋದ ಮೇಲೆ ಯಾಕೆ ಇತಿಹಾಸ ನೆನಪಾಯ್ತು ಬಿಜೆಪಿ ಇದ್ದಾಗ ಇತಿಹಾಸ ನೆನಪಾಗಬೇಕಾಗಿತ್ತಲ್ಲ ಅವ್ರು ಅದು ಸಮಾಜದವ್ರು ಹೇಳ್ಬೇಕಷ್ಟೇ ಯಾರು ಅವರು ಅವರು ಹೇಳಿರಲಿಲ್ಲ ಅರ್ಥಿಲ್ಲ ಸಮಾಜದವ್ರು ಹೇಳಿದ್ರು ಬಗ್ಗೆ ಜಗದೀಶ್ ಶೆಟ್ಟರು ಸರಳ ಸಜ್ಜನ ರಾಜಕಾರಣಿ ಅಂತ ಎಲ್ಲರೂ ಕರೀತಾರ ಅಂತವ್ರ ಮೇಲೆ ಆರೋಪ ಮಾಡ್ತಿದ್ದಾರೆ ಬಟ್ ಇದು ನೋಡ್ರಿ ಸಾರ್ವಜನಿಕ ರಂಗದಲ್ಲಿ ಇದ್ದಂಥವ್ರಿಗೆ ಇದು ಸಹಜ ಅದಕ್ಕಾಗಿ ಇಲ್ಲಿ 34 ವರ್ಷ ರಾಜಕಾರಣ ಬಂದಾಗ ಯಾವುದೇ ಬ್ಲಾಕ್ ಸ್ಪಾಟ್ ಇಲ್ಲದೆ ಕೆಲಸ ಮಾಡಿದ್ದೀನಿ ಮತ್ತೆ ಈಗೇನೋ ಬ್ಲಾಕ್ ಸ್ಪಾಟ್ ಕೊಟ್ಟಂದ್ರೆ ಕೊಡ್ಲಿ ಹೊರಗೆ ಬರ್ಲಿ ಅದು ಮೀಡಿಯಾ ನಾನು 2000 ಕೋಟಿ ಕೊಡ್ಬೇಕು ಸಿಎಂ ಆಗ್ಬೇಕಂದ್ರೆ ನಮ್ಗೆ ಏನ್ ಬಿಡಿ ಅದ್ರ ಬಗ್ಗೆ ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದಿಲ್ಲ ನಾ ಅವ್ರ ಬಗ್ಗೆ ಏನು ಮಾತಾಡಕ್ ಹೋಗೋದಿಲ್ಲ ಈ ನನ್ನ ಬಗ್ಗೆ ಏನು ಮಾತಾಡೋದಿಲ್ಲ ಅವೇನು ಇದ್ರು ಹೊರಗೆ ಹಾಕಿ ಅಷ್ಟೇ ನಾ ಹೇಳಲ್ ರೀ ಅವ್ರು ಬಿಟ್ಟಂತ ವಿಚಾರ ಏನಾದ್ರು ಇದ್ರೆ ಎಷ್ಟೋ ಹೊರಗೆ ಹಾಕ್ಬೋದಾಗಿತ್ತಲ್ಲ ಸುಮ್ಮನೆ ವಿನಾಕಾರಣ ಆತ್ಮಾದ್ರೆ ಮಾಡುವಂಥದ್ದು ಸರಿಯಲ್ಲ ಅಂತ ಮೈತ್ರಿ ಬಹಳ ಅನಿವಾರ್ಯ ಆಗಿತ್ತು ಅದಕ್ಕೆ ಈಗ ಅದ್ರ ಬಗ್ಗೆ ಹೇಳ್ಬಿಟ್ಟಿದ್ದೀನಿ ಮೈತ್ರಿ ಬಗ್ಗೆ ಹೇಳ್ಬಿಟ್ಟಿದ್ದೀನಿ